ಗೆಲುವನ್ನ ಸಾಧಿಸಿದ್ದಾರೆ ಈಗಾಗಲೇ ಕರ್ನಾಟಕ ಡಿಸಿಎಂ ಡಿ ವೆಲ್ಕಮ್ ಬ್ಯಾಕ್ ಪತ್ನಿ ಅಫೇರ್ ಬಗ್ಗೆ ಪ್ರಶ್ನಿಸಿದಕ್ಕೆ ಬಾಂಬ್ ಬೆದರಿಕೆಯ ಮೆಸೇಜ್ ಗಂಡನ ಮೊಬೈಲ್ ನಿಂದ ಬಾಂಬ್ ಸ್ಫೋಟಿಸುವ ಬೆದರಿಕೆಯನ್ನು ಹಾಕಲಾಗಿದೆ ಆನೇಕಲ್ನ ಮಾರುತಿ ಬಡಾವಣೆಯಲ್ಲಿ ವಿಚಿತ್ರ ಘಟನೆ ನಡೆದಿದ್ದು ಗಂಡನ ಮೊಬೈಲ್ ನಿಂದನೇ ಬಾಂಬ್ ಸ್ಫೋಟಿಸುವ ಬೆದರಿಕೆಯನ್ನು ಹಾಕಲಾಗಿದೆ ಪ್ರಿಯಕರನ ಜೊತೆ ಮಾತಾಡ್ತಾ ಇದ್ದಿದ್ದಕ್ಕೆ ಗಂಡ ಕೋಪಗೊಂಡ ಸೋ ಗಂಡ ಕೋಪಗೊಂಡಿದ್ದ ಅನ್ನುವ ಕಾರಣಕ್ಕಾಗಿ ಹೆಂಡತಿಯ ಮೊಬೈಲ್ ಅನ್ನು ಗಂಡ ಕಿರಣ್ ಒಡೆದು ಹಾಕಿದಾನೆ ಗಲಾಟೆ ಬಗ್ಗೆ ಈ ಒಂದು ವಿಚಾರವನ್ನ ಪ್ರಿಯಕರನಿಗೆ ಹೇಳಿದಾಳೆ ನೊಂದ ಪತ್ನಿ ಗಂಡನಿಗೆ ಸರಿಯಾಗಿ ಪಾಠ ಕಲಿಸಬೇಕು ಅಂತ ಹೇಳಿದ್ದ ಪ್ರಿಯಕರ ಗಂಡನ ಮೊಬೈಲ್ ನಿಂದ ಬೆದರಿಕೆ ಮೆಸೇಜ್ ಮಾಡಲು ಹೇಳಿದ್ದ ಪ್ರಿಯಕರ ಹೇಳಿದಂತೆ ಕೇಂದ್ರದ ತನಿಖಾ ತಂಡಗಳಿಗೆ ಮೆಸೇಜ್ ಹೋಗಿದೆ ಆಡಿಯಕ್ಸ್ ಸ್ಫೋಟಗೊಳಿಸೋದಾಗಿ ಮೆಸೇಜ್ ಕಳಿಸಿದ್ಲು ಪತ್ನಿ ಮೆಸೇಜ್ ಬಂದ ಕೂಡಲೇ ಟ್ರ್ಯಾಕ್ ಮಾಡಿದ್ರು ಪೊಲೀಸರು ಮನೆಗೆ ಬಂದು ವಿಚಾರಣೆ ಮಾಡಿದಾಗ ಸತ್ಯ ಬಯಲಿಗೆ ಬಂದಿದೆ ಉತ್ತರ ಕರ್ನಾಟಕ ಮೂಲದ ಕಿರಣ್ ಮತ್ತು ವಿದ್ಯಾರಾಣಿ ದಂಪತಿ ನಡುವೆ ಜಗಳ ಆಗಿದೆ ಅಪ್ನಾ ಆಪ್ ನಲ್ಲಿ ಪರಿಚಯವಾಗಿದ್ದ ರಾಮಪ್ರಸಾದ್ ಅನ್ನುವಂತ ಹೇಳಿದಂತೆ ವಿದ್ಯಾರಾಣಿ ಗಂಡನ ಮೊಬೈಲ್ ನಿಂದ ಮೆಸೇಜ್ ಕಳಿಸಿ ದೊಡ್ಡ ರಾದ ಅಂತ ಮಾಡಿದಾಳೆ ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಚಂದ್ರು ಈಗ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಚಂದ್ರು ಈಗ ಗಂಡ ಹೆಂಡತಿ ಜಗಳದಲ್ಲಿ ಇಲ್ಲಿ ಬಾಂಬ್ ಸ್ಫೋಟಿಸುವಂತ ಪ್ಲಾನ್ ಯಾರದು ಪ್ರಿಯಕರನದ್ದ ಆ ಒಂದು ಮೆಸೇಜ್ ಕಳಿಸುವಂತ ಪ್ಲಾನ್ ನವಿತಾ ಗಂಡ ಹೆಂಡತಿ ಜಗಳದಲ್ಲಿ ಕೂಸ್ ಬಡವ ಆಯ್ತು ಅನ್ನೋದು ವಿಶೇಷ ಒಂದು ಗಾದೆ ಇತ್ತು ಆದ್ರೆ ಈಗ ಗಂಡ ಹೆಂಡತಿ ಜಗಳದಲ್ಲಿ ಬಾಂಬ್ ಸ್ಫೋಟ ಆಯ್ತು ಅನ್ನೋ ಒಂದು ಭಯ ಐಎಸ್ಜಿ ಆಂತರಿಕ ಭದ್ರತೆ ವಿಭಾಗ ಮತ್ತು ಆಕಲ್ ಪೊಲೀಸರಿಗೆ ಕಾಡಿದಂತೆ ಸುಳ್ಳಲ್ಲ ಪ್ರಿಯಕರನ ಇಟ್ಕೊಂಡಿರ್ತಲ್ಲ ಆ ವಿಚಾರ ಗಂಡ ಪ್ರಶ್ನೆ ಮಾಡಿದಾಗ ಪ್ರಿಯಕರ ಮತ್ತೆ ಪತ್ನಿ ಕಿರಣ್ ಅನ್ನುವಂತ ಒಬ್ಬ ಏನು ವಿದ್ಯಾರಾಣಿ ಅಂತ ದಂಪತಿ ಇರ್ತಾರೆ ಸೊ ಇವರು 13 ವರ್ಷದಿಂದ ಮದುವೆ ಆಗಿರ್ತಾರೆ ಇಬ್ರು ಮಕ್ಕಳು ಕೂಡ ಇರ್ತಾರೆ ಆದ್ರೆ ಇದು ಇತ್ತೀಚೆಗೆ ವಿದ್ಯಾರಾಣಿ ರಾತ್ರಿ ವೇಳೆಯಲ್ಲಿ ಹೆಚ್ಚಾಗಿ ಚಾಟ್ ಮಾಡುವುದು ಫೋನ್ ಅಲ್ಲಿ ಮಾತಾಡುವಂತೂ ಮಾಡ್ತಾ ಇರ್ತಾಳೆ ಈ ವಿಚಾರ ಪ್ರಶ್ನೆ ಮಾಡಿದ ಸಂದರ್ಭದಲ್ಲಿ ಜೊತೆಗೆ ಫೋನ್ ಅನ್ನ ಚೆಕ್ ಮಾಡಿದಾಗ ಒಂದಷ್ಟು ಚಾಟಿಂಗ್ ಏನೋ ರಾಮಪ್ರಸಾದ್ ಮತ್ತೆ ವಿದ್ಯಾರಾಣಿ ಜೊತೆ ಚೇಂಜ್ ಆಗಿರ್ತದೆ ಅಂದ್ರೆ ಚಾಟಿಂಗ್ ನಡೆದಿರ್ತದೆ ಅದರಲ್ಲಿ ಐ ಲವ್ ಯು ಬೇರೆ ಬೇರೆ ರೀತಿಯೆಲ್ಲ ಸಂಭಾಷಣೆ ಮತ್ತೆ ಚಾಟಿಂಗ್ ನಡೆದಿರುತ್ತೆ ಸೊ ಇದನ್ನ ಪ್ರಶ್ನೆ ಮಾಡಿ ಗಂಡ ಗಲಾಟೆ ಮಾಡಿ ಮೊಬೈಲ್ ಅಲ್ಲಿ ಹೊಡೆದಾಕ್ತಾನೆ ಸೊ ಈ ವಿಚಾರವನ್ನ ವಿದ್ಯಾರಾಣಿ ಪ್ರಿಯಕರ ರಾಮಪ್ರಸಾದ್ ಹೇಳಿದಾಗ ಆತ ಒಂದು ಪ್ಲಾನ್ ಕೊಡ್ತಾನೆ ನಾನು ನಿಂಗೆ ಒಂದು ಮೆಸೇಜ್ ಕಳಿಸ್ತೀನಿ ಸೊ ಅದನ್ನ ನೀನ್ ಫಾರ್ವರ್ಡ್ ಮಾಡೋಣ ಹೇಳಿದವರಿಗೆ ಅಂತೇಳಿ ಸೊ ಅದ್ರಲ್ಲಿ ಏನಿರುತ್ತೆ ಅಂದ್ರೆ ಆರ್ಡಿಎಕ್ಸ್ ಬಾಂಬ್ ಅನ್ನ ಇಟ್ಟು ನಾನು ಜನರನ್ನ ಸಾಯಿಸ್ತೇನೆ ಈ ರೀತಿಯ ಮೆಸೇಜ್ ಇರುತ್ತೆ ಸೊ ಇದು ಒಂದಷ್ಟು ಆಂತರಿಕ ಭದ್ರತಾ ವಿಭಾಗ ಮತ್ತು ಕೆಲವೊಂದು ಕೇಂದ್ರೀಯ ತನಿಖಾ ಸಂಸ್ಥೆಗಳು ಕೂಡ ಮಾಹಿತಿ ಗೊತ್ತಾಗಿ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಲಾಗಿ ಸೊ ಅದೇ ಸಂದರ್ಭದಲ್ಲಿ ಏನು ಖಾಸಗಿ ಶಾಲೆಗಳಿಗೆ ಬಾಂಬ್ ಬೆದರಿಕೆ ಕೂಡ ಇರ್ತದೆ ಸೊ ಇದು ಒಂದು ರೀತಿಯಲ್ಲಿ ಪೊಲೀಸರಿಗೆ ಜಂಜಾಟ ರೀತಿ ಆಗ್ತದೆ ಕೊನೆಗೆ ಪರಿಶೀಲನೆ ಮಾಡಿದಾಗ ಗಂಡ ಹೆಂಡತಿ ಜಗಳದಲ್ಲಿ ಈ ರೀತಿಯ ಒಂದು ಮೆಸೇಜ್ ಪಾಸ್ ಆಗಿದೆ ಈ ರೀತಿಯ ಒಂದು ಮೆಸೇಜ್ ರವಾನೆ ಆಗಿದೆ ಅನ್ನೋದು ಗೊತ್ತಾಗಿ ಪೊಲೀಸರು ಕೂಡ ನಿಟ್ಟಿಸಿ ಬಿಟ್ಟಿದ್ದಾರೆ ಸದ್ಯ ಗಂಡ ಕಿರಣ್ ಏನಿದ್ದಾನೆ ಜೊತೆಗೆ ಆರೋಪಿಸಿರತಕ್ಕಂತ ಪತ್ನಿ ವಿದ್ಯಾರಾಣಿಯನ್ನ ಆಂತರಿಕ ಭದ್ರತಾ ವಿಭಾಗದ ಪೊಲೀಸರು ವಶಕ್ಕೆ ಪಡೆದುಕೊಂಡು ವಿಚಾರಣೆ ನಡೆಸ್ತಿದ್ದಾರೆ ಮತ್ತೆ ಪ್ರಿಯಕರ ಏನಿದೆ ರಾಮಪ್ರಸಾದ್ ಈತ ದೆಹಲಿ ಮೂಲದನ್ ಅಂತ ಹೇಳಲಾಗ್ತದೆ ಸೊ ಆತನ್ನ ಹುಡ್ಕೊಂಡು ಈಗ ಅನೇಕಲ್ ಪೊಲೀಸರು ದೆಹಲಿಗೆ ಹೊರಟಿದ್ದಾರೆ ಇಲ್ಲಿವರೆಗೆ ಆತನ ಬಗ್ಗೆ ಯಾವುದೇ ರೀತಿ ಮಾಹಿತಿ ಪತ್ತೆ ಆಗಿಲ್ಲ ನವಿತಾ ಓಕೆ ಥ್ಯಾಂಕ್ ಯು ಚಂದ್ರು ಡೀಟೇಲ್ಸ್ ಗೆ ಕಾಲೇಜಿನ ಕಟ್ಟಡದಿಂದ ಜಿಗಿದು ವಿದ್ಯಾರ್ಥಿನಿ ಸಾವನ್ನಪ್ಪಿರುವ ಘಟನೆ ಶಿವಮೊಗ್ಗ ನಗರದ